ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ತವರಿನಲ್ಲಿ ಡಿಸಿ ಟೀಮ್ನ ಫೇಸ್ ಮಾಡಲಿದೆ ಪಂಜಾಬ್ ಕಿಂಗ್ಸ್ ಒಂದು ಕಡೆ ಶಿಖರ್ ಧವನ್ ನೇತೃತ್ವದ ಪಂಜಾಬ್ ಕಿಂಗ್ಸ್ ಮತ್ತೊಂದು ಕಡೆ ರಿಷಬ್ ಪಂತ್ ಕಮ್ ಬ್ಯಾಕ್ ಮಾಡಿದ ನಂತರ ಹೊಸ ಜೋಶ್ನಲ್ಲಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಪಂತ್ ಮೈದಾನಕ್ಕೆ ಹದಿನಾಲ್ಕು ತಿಂಗಳ ನಂತರ ಕಾಲಿಡುವಾಗ ಹೇಗೆ ಆಡ್ತಾರೆ ಅನ್ನೋದನ್ನ ನೋಡೋದಿಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಿದ್ದಾರೆ ಹಾಗಿದ್ರೂ ಎಲ್ನಲ್ಲಿ ಈ ಎರಡೂ ತಂಡಗಳ ರೆಕಾರ್ಡ್ಸ್ ಆಡಿರುವ ಆಟಗಳು ಮಾಡಿರುವ ಸಾಧನೆಗಳನ್ನು ನೋಡೋದು ಕೂಡ ಅಷ್ಟೇ ಮುಖ್ಯ ಅವೆಲ್ಲವನ್ನು ವಿವರಿಸ್ತೇನೆ ನಾನು ಶಾಂತ ಕ್ರಿಕೆಟ್ನ ಕಂಪ್ಲೀಟ್ ಅಪ್ಡೇಟ್ಸ್ ನೀಡುವ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ನಾನು ಪಂಜಾಬ್ ಕಿಂಗ್ಸ್ ಬಗ್ಗೆ ಹೇಳ್ತೇನೆ ನಂತರ ಡಿ ಸಿ ಬಗ್ಗೆ ವಿವರಿಸ್ತೇನೆ ಕಡೆವರೆಗೂ ಮಿಸ್ ಮಾಡದೆ ಎಪಿಸೋಡ್ ನೋಡಿ ನಂತರ ಕಾಮೆಂಟ್ ಮಾಡೋಕೆ ಮರಿಬೇಡಿ ಪಂಜಾಬ್ ಕಿಂಗ್ಸ್ ಇದುವರೆಗೆ ಐಪಿಎಲ್ ಕಿಂಗ್ ಆಗಿ ಮೆರೆದೇ ಇಲ್ಲ ತಂಡದ ದಶಕದ ಕನಸೆಂದರೆ ಈ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಏರಲೇಬೇಕು ಅನ್ನೋದು ಟ್ರೋಫಿ ಗೆಲ್ಲೋದಕ್ಕೆ ಬೇಕಿರುವ ಫಾರ್ಮುಲಾ ಕಂಡುಕೊಳ್ಳಲು ಪಂಜಾಬ್ ಕಿಂಗ್ಸ್ ತಂಡ ಎರಡು ತಲೆ ಇದೆ ಐಪಿಎಲ್ ಶುರುವಾದಾಗಿನಿಂದಲೇ ಪಂಜಾಬ್ ಕಿಂಗ್ಸ್ ಟೂರ್ನಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೆಸರು ಬದಲಾಯಿಸಿಕೊಂಡಿದ್ದ ಕಿಂಗ್ಸ್ ಇಲೆವೆನ್ ಪಂಜಾಬ್ನ ಸಹ ಮಾಲೀಕ ನೆಸ್ವಾಡಿಯಾ ಟೀಮ್ಗೆ ಪಂಜಾಬ್ ಕಿಂಗ್ಸ್ ಅಂತ ಹೆಸರಿಟ್ಟಿರೋದ್ರಿಂದ ಈಗಲಾದರೂ ನಾವು ಕಪ್ ಗೆಲ್ಲಬಹುದು ಎಂಬ ನಿರೀಕ್ಷೆ ಇಟ್ಟುಕೊಂಡಿದ್ರು ಕಳೆದ ಹದಿನಾರು ಸೀಸನ್ಗಳಿಂದಲೂ ಆಡಿರುವ ಪ್ರೀತಿ ಜಿಂಟಾ ಓನರ್ಶಿಪ್ನ ಪಂಜಾಬ್ ಒಳ್ಳೆಯ ಟೀಮ್ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಆದರೆ ಕಿಂಗ್ಸ್ ಹೆಸರಿಟ್ಟುಕೊಂಡಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಕಪ್ ಮೇಲೆ ಕಪ್ ಗೆದ್ರು ಪಂಜಾಬ್ ಟೀಮ್ ಮಾತ್ರ ಹೆಸರಿಗಷ್ಟೇ ಕಿಂಗ್ ಆಗಿದೆ ಟ್ರೋಫಿ ಗೆದ್ದು ನಾವು ರಿಯಲ್ ಕಿಂಗ್ಸ್ ಅನ್ನೋದು ಇದುವರೆಗೂ ಪ್ರೂವ್ ಮಾಡೋಕೆ ಅವರಿಂದ ಆಗಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫೈನಲ್ ಆಡಿರೋದೇ ಪಂಜಾಬ್ ಟೀಮ್ನ ಇದುವರೆಗಿನ ಶ್ರೇಷ್ಠ ಸಾಧನೆ ಆಸ್ಟ್ರೇಲಿಯಾದ ಮಾಜಿ ನಾಯಕ ಜಾರ್ಜ್ ಬೈಲಿ ಆಗ ಟೀಮ್ ಕ್ಯಾಪ್ಟನ್ ಆಗಿದ್ರು ಅದೊಂದು ಬಾರಿ ಮಾತ್ರ ಫೈನಲ್ ತಲುಪಿದ್ದ ಪಂಜಾಬ್ ತಂಡ ಐಪಿಎಲ್ ಫೈನಲ್ ಆಡದೆ ಹತ್ತು ವರ್ಷಗಳೇ ಆಯಿತು ಟೂರ್ನಿ ಆರಂಭಿಕ ಪಂದ್ಯಗಳಲ್ಲಿ ಸತತವಾಗಿ ಗೆದ್ದು ಭರವಸೆ ಮೂಡಿಸುವ ಪಂಜಾಬ್ ಕಿಂಗ್ಸ್ ನಂತರ ಸೋತು ಮನೆಗೆ ನಡೆಯುವುದು ರೂಢಿಯಾಗಿದೆ ಕಳೆದ ವರ್ಷವಂತೂ ಪಂಜಾಬ್ ಕಿಂಗ್ಸ್ ತಂಡ ಶಿಖರ್ ಧವನ್ ಸಾರಥ್ಯದಲ್ಲಿ ಪ್ಲೇ ಆಫ್ ತಲುಪುವ ಭರವಸೆ ಮೂಡಿಸಿತ್ತು ಲೀಗ್ ಹಂತದ ಕೊನೆ ಎರಡು ಪಂದ್ಯಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಎದುರು ಮಂಡಿಯೂರಿ ಮನೆಗೆ ನಡೆಯಿತು ಹದಿನಾಲ್ಕು ಪಂದ್ಯಗಳಲ್ಲಿ ಒಟ್ಟು ಆರು ಜಯ ದಾಖಲಿಸುವ ಮೂಲಕ ಹನ್ನೆರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದೊಂದಿಗೆ ತನ್ನ ಅಭಿಯಾನ ಅಂತ್ಯಗೊಳಿಸಿತ್ತು ಆದರೆ ಈ ಸೀಸನ್ನಲ್ಲಿ ಫುಲ್ ಜೋಶ್ನೊಂದಿಗೆ ಎಲ್ ಅಖಾಡಕ್ಕೆ ಎಂಟ್ರಿ ಕೊಡಲಿದೆ ಪಂಜಾಬ್ ಕಿಂಗ್ಸ್ ಹಾಗಿದ್ರೆ ಪಂಜಾಬ್ ಟೀಮ್ ನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಈ ಬಾರಿ ಪಂಜಾಬ್ ಕಿಂಗ್ಸ್ ಗೆ ಆಸರೆಯಾಗುವ ಸ್ಟಾರ್ ಪ್ಲೇಯರ್ ಯಾರು ಎಂಬ ಬಗ್ಗೆ ನೋಡೋಣ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಮಿಸ್ ಮಾಡಿಕೊಂಡಿದ್ರು ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್ ಶಿಖರ್ ಧವನ್ ಯಾವತ್ತಿದ್ರೂ ಡೇಂಜರಸ್ ಬ್ಯಾಟ್ಸ್ಮನ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಈ ಗಬ್ಬರ್ ಸಿಂಗ್ ಸಿಡಿದ್ರೆ ಟೀಮ್ ಬಿಗ್ ಸ್ಕೋರ್ ಕಲೆ ಹಾಕೋದು ಗ್ಯಾರಂಟಿ ಧವನ್ ತನ್ನಲ್ಲಿನ್ನೂ ಕ್ರಿಕೆಟ್ ಉಳಿದಿದೆ ಅನ್ನೋದನ್ನ ತೋರಿಸಿಕೊಳ್ಳಲು ಐಪಿಎಲ್ ಬೆಸ್ಟ್ ವೇದಿಕೆ ಹೀಗಾಗಿ ಈ ಬಾರಿ ಶಿಖರ್ ಧವನ್ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ ಶಿಖರ್ ಧವನ್ ಜೊತೆಗೆ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾರನ್ನ ವೈಸ್ ಕ್ಯಾಪ್ಟನ್ ಆಗಿ ನೇಮಿಸಲಾಗಿದೆ ಕಳೆದ ಸೀಸನ್ನಲ್ಲಿ ಹೊಡಿಬಡಿ ಆಟದಿಂದ ಮಿಂಚಿದ್ದ ಜಿತೇಶ್ ವಿಕೆಟ್ ಹಿಂದೆಯೂ ಅಷ್ಟೇ ಪ್ರಭಾವಿಯಾಗಿದ್ದಾರೆ ಇನ್ನು ಓಪನಿಂಗ್ನಲ್ಲಿ ಜಾನಿ ಬೈರ್ಸ್ಟೋ ಅದ್ಭುತ ಬ್ಯಾಟ್ಸ್ಮನ್ ಜಾನಿ ಶಿಖರ್ ಜೋಡಿ ಕನ್ಸಿಸ್ಟೆನ್ಸಿ ತೋರಿಸಿದರೆ ಪಂಜಾಬ್ ಕಿಂಗ್ಸ್ ಕಪ್ವರೆಗೂ ಕಂಡಿಡಬಹುದು ಇವರ ಜೊತೆಗೆ ಆಲ್ರೌಂಡರ್ ಸ್ಯಾಮ್ ಕರನ್ ತಂಡದ ಮತ್ತೊಬ್ಬ ಸ್ಟಾರ್ ಆಟಗಾರ ಇತ್ತ ಬೌಲಿಂಗ್ನಲ್ಲಿ ಹರ್ಷದೀಪ್ ಸಿಂಗ್ ಜೊತೆಗೆ ಆರ್ಸಿಬಿಯಲ್ಲಿ ಸ್ಟಾರ್ ಆಟಗಾರ ಆಗಿದ್ದ ಹರ್ಷಲ್ ಪಟೇಲ್ ಕೂಡ ಸೇರಿಕೊಂಡಿರುವುದು ಪಂಜಾಬ್ನ ಬಲ ಹೆಚ್ಚಿಸಿದೆ ಇವರನ್ನ ಲೀಡ್ ಮಾಡಲು ಸೌತ್ ಆಫ್ರಿಕಾದ ಅನುಭವಿ ಬೌಲರ್ ಕಗಿಸೋ ರಬಾಡ ಇದ್ದಾರೆ ಹೀಗಾಗಿ ಪಂಜಾಬ್ನ ಬೌಲಿಂಗ್ ಯೂನಿಟ್ನಲ್ಲಿ ಬಹಳಷ್ಟು ವೇರಿಯೇಷನ್ ಕೂಡ ಇದೆ ಆಲ್ರೌಂಡರ್ ರಿಷಿ ಧವನ್ ಕೂಡ ತಂಡದ ನಾಲ್ಕನೇ ಬೌಲರ್ ಆಗಿ ಕಾಣಿಸಿಕೊಳ್ಳಬಹುದು ಜೊತೆಗೆ ಕನ್ನಡಿಗ ವಿದ್ವತ್ ಕಾವ್ಯರಪ್ಪ ತಂಡದಲ್ಲಿ ಚಾನ್ಸ್ ಪಡಿತಾರ ಅನ್ನೋದನ್ನ ಕಾದು ನೋಡಬೇಕಿದೆ ಹೀಗೆ ಪೇಪರ್ ಸಾಕಷ್ಟು ಬ್ಯಾಲೆನ್ಸ್ಡ್ ಟೀಮ್ ಆಗಿ ಪಂಜಾಬ್ ಕಿಂಗ್ಸ್ ಕಾಣಿಸ್ತಾ ಇದ್ರೆ ಅವರ ಎದುರಾಳಿಯಾಗಿರುವ ಡೆಲ್ಲಿ ಕ್ಯಾಪಿಟಲ್ ಸಿಕ್ಕಾಪಟ್ಟೆ ಜೋಶ್ನಲ್ಲಿದೆ ಯಾಕಂದ್ರೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಲೀಡ್ ಮಾಡೋದಕ್ಕೆ ರಿಷಬ್ ಪಂತ್ ಎಂಟ್ರಿ ಆಗಿದ್ದಾರೆ ಹದಿನಾಲ್ಕು ತಿಂಗಳ ವನವಾಸದ ನಂತರ ಫೀಲ್ಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡೋದಕ್ಕೆ ವಿಕೆಟ್ ಕೀಪರ್ ಕಮ್ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ರೆಡಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ನಡೆದ ಭಯಾನಕ ಆಕ್ಸಿಡೆಂಟ್ನಲ್ಲಿ ರಿಷಬ್ ಬದುಕಿ ಉಳಿದಿದ್ದೇ ಹೆಚ್ಚು ಆದರೆ ಅಷ್ಟೆಲ್ಲ ಇಂಜುರಿ ಆದರೂ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಕಂಪ್ಲೀಟ್ ರಿಕವರಿಯಾಗಿ ಫೀಲ್ಡ್ಗೆ ವಾಪಸ್ ಆಗ್ತಿದ್ದಾರೆ ಅಂದರೆ ಅದು ಸಾಮಾನ್ಯ ಏನಲ್ಲ ರಿಷಬ್ ಬರ್ತಾ ಇದ್ದಂತೆ ಕಳೆದ ಆವೃತ್ತಿಯಲ್ಲಿ ತಂಡವನ್ನು ಮುನ್ನಡೆಸಿದ್ದ ಆಸ್ಟ್ರೇಲಿಯಾದ ಆರಂಭಿಕ ಆಟಗಾರ ಡೇವಿಂಗ್ ವಾರ್ನರ್ನ ನಾಯಕತ್ವದಿಂದ ಡಿಸಿ ಕೆಳಗಿಳಿಸಿದೆ ತಂಡದ ಮಾಜಿ ನಾಯಕ ರಿಷಬ್ ಪಂತ್ಗೆ ಮತ್ತೊಮ್ಮೆ ತಂಡದ ಚುಕ್ಕಾಣಿ ನೀಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತನ್ನ ನಾಯಕನನ್ನ ಬದಲಾಯಿಸಿದ್ದು ಶಾಕಿಂಗ್ ನ್ಯೂಸ್ ಏನೂ ಅಲ್ಲ ಡೇವಿಡ್ ವಾರ್ನರ್ಗೂ ಇದರಿಂದ ಯಾವ ಬೇಜಾರ್ ಕೂಡ ಇಲ್ಲ ಯಾಕಂದ್ರೆ ವಾರ್ನರ್ಗೂ ಮೊದಲು ಡಿಸಿ ಕ್ಯಾಪ್ಟನ್ ಆಗಿದ್ದವರು ರಿಷಬ್ ಪಂತ್ ಭಯಾನಕ ಆಕ್ಸಿಡೆಂಟ್ ನಿಂದಾಗಿ ಹದಿನಾಲ್ಕು ತಿಂಗಳು ಕ್ರಿಕೆಟ್ ಅಂಗಣದಿಂದ ಹೊರಗುಳಿದಿದ್ರು ಅಷ್ಟೇ ಇದೀಗ ಡಿಸಿ ತಂಡದ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಕ್ರಿಕೆಟ್ಗೆ ಮರಳಿದ್ದಾರೆ ಈ ಬಗ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಅಧ್ಯಕ್ಷ ಮತ್ತು ಸಹ ಮಾಲೀಕ ಪಾರ್ಥ್ ಜಿಂದಾಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಷಬ್ ಅವರನ್ನ ಮತ್ತೆ ನಮ್ಮ ನಾಯಕನನ್ನಾಗಿ ಸ್ವಾಗತಿಸಲು ನಾವು ಸಂತೋಷ ಪಡ್ತೇವೆ ಉತ್ಸಾಹ ಚೈತನ್ಯದೊಂದಿಗೆ ನಾವು ಹೊಸ ಋತುವಿಗಾಗಿ ಎದುರು ನೋಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ತಂಡದ ಸಹ ಮಾಲೀಕ ಕಿರಣ್ ಕುಮಾರ್ ರಿಷಬ್ ಪಂತ್ ತಮ್ಮ ಜೀವನದ ಅತ್ಯಂತ ಸವಾಲಿನ ಹಂತಗಳಲ್ಲಿ ನಂಬಲಾಗದಷ್ಟು ಶ್ರಮಿಸಿದ್ದಾರೆ ಅವರು ಹೊಸ ಋತುವನ್ನು ಪ್ರಾರಂಭಿಸಿದಾಗ ಅವರ ತಂಡದ ಸಹ ಆಟಗಾರರು ಅದರಿಂದ ಅಪಾರವಾದ ಸ್ಫೂರ್ತಿ ಪಡೆದುಕೊಳ್ಳಲಿದ್ದಾರೆ ಎಂಬುದರಲ್ಲಿ ನನಗೆ ಸಂದೇಹವಿಲ್ಲ ನಾಯಕ ರಿಷಬ್ ಪಂತ್ ಮತ್ತು ತಂಡಕ್ಕೆ ಶುಭ ಹಾರೈಕೆಗಳಿವೆ ಎಂದಿದ್ದಾರೆ ಇದರ ನಡುವೆ ಜಿಯೋ ಸಿನಿಮಾಗೆ ಸಂದರ್ಶನ ನೀಡಿರುವ ರಿಷಬ್ ಪಂತ್ ನಾನು ಜೀವಂತ ಇದ್ದೇನೆ ಎನ್ನುವುದೇ ಖುಷಿಯಾಗಿದೆ ಜೀವಂತ ಆಗಿದ್ದರೆ ಮಾತ್ರ ಇದೆಲ್ಲವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಅಲ್ಲಿಗೆ ತನ್ನಲ್ಲಿ ಈ ಹಿಂದೆ ಇದ್ದ ಜೋಶ್ ಜೊತೆಗೆ ರಿಷಬ್ ಪಂತ್ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತಿರುವುದು ಸ್ಪಷ್ಟವಿದೆ ಮಾರ್ಚ್ ಇಪ್ಪತ್ಮೂರರಂದು ಚಂಡೀಗಢದಲ್ಲಿ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ವಿರುದ್ಧ ಸೆಣಸಲಿದೆ ಪಂಜಾಬ್ ಕಿಂಗ್ಸ್ಗೆ ತನ್ನ ತವರು ನೆಲದಲ್ಲಿ ಆಡುವ ಪುಳಕ ಡಿಸಿ ಗೆ ತವರಿನಲ್ಲಿ ಮೊದಲ ಎರಡು ಪಂದ್ಯ ಆಡುವ ಚಾನ್ಸ್ ಸಿಕ್ಕಿಲ್ಲ ಆದರೂ ಕೂಡ ಡಿಸಿ ತನ್ನ ಕ್ಯಾಪ್ಟನ್ ಭರ್ಜರಿ ಕಮ್ ಬ್ಯಾಕ್ ಮಾಡಿರುವ ಜೋಶ್ನಲ್ಲಿದೆ ಇನ್ನು ಡಿಸಿ ಸಿ ಟೀಮ್ನ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನು ಅನ್ನೋದನ್ನ ನೋಡೋದಾದ್ರೆ ಎಲ್ ಟೂರ್ನಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೈನಲ್ ಗೆ ಬಂದು ಮುಂಬೈ ವಿರುದ್ಧ ಸೋತಿದ್ದೆ ಡಿಸಿಯ ಇದುವರೆಗಿನ ದೊಡ್ಡ ಸಾಧನೆ ಹನ್ನೆರಡು ಸೀಸನ್ ಆಡಿದ ಬಳಿಕ ದೆಹಲಿ ಕ್ಯಾಪಿಟಲ್ಸ್ ಫಸ್ಟ್ ಟೈಮ್ ಫೈನಲ್ ಆಡಿತ್ತು ಆದರೆ ಇದುವರೆಗೂ ಟ್ರೋಫಿ ಅಂತೂ ಗೆಲ್ಲೋಕೆ ಆಗಿಲ್ಲ ದೆಹಲಿ ಕ್ಯಾಪಿಟಲ್ಸ್ ಎಡವಿರೋದು ಎಲ್ಲಿ ಅನ್ನೋದನ್ನ ನೋಡ್ತಾ ಹೋದರೆ ಕೆಲ ಸಂಗತಿಗಳು ಹೈಲೈಟ್ ಆಗ್ತವೆ ದೆಹಲಿ ಕ್ಯಾಪಿಟಲ್ಸ್ಗೆ ಕ್ಯಾಪ್ಟನ್ ಪದೇ ಪದೇ ಬದಲಾಗ್ತಿರೋದು ಕೂಡ ಮೇನ್ ಪ್ರಾಬ್ಲಮ್ ಸೀಸನ್ಗಳಲ್ಲಿ ಹದಿಮೂರು ಬಾರಿ ಕ್ಯಾಪ್ಟನ್ ಬದಲಾಗಿದ್ದಾರೆ ದೆಹಲಿಗೆ ಕ್ವಾಲಿಟಿ ಓಪನರ್ ಸಿಗ್ತಾ ಇಲ್ಲ ಕಳೆದ ಬಾರಿಯೂ ವಾರ್ನರು ಪೃಥ್ವಿ ಶಾ ಇದ್ರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಓಪನಿಂಗ್ನಲ್ಲಿ ಒಳ್ಳೆಯ ಪಾರ್ಟ್ನರ್ಶಿಪ್ ಆಗಿಲ್ಲ ಆಲ್ರೌಂಡರ್ಗಳ ಕೊರತೆ ಇದೆ ಆದರೆ ಈ ಬಾರಿ ರಿಷಬ್ ಪಂತ್ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡ್ತಿರೋದು ತಂಡಕ್ಕೆ ಜೋಶ್ ತಂದಿದೆ ಜೊತೆಗೆ ಬರೋಬ್ಬರಿ ನಾಲ್ಕು ಕೋಟಿ ರೂಪಾಯಿಗೆ ಹ್ಯಾರಿ ಬ್ರೋಕರ್ನ ಡಿಸಿ ಖರೀದಿಸಿದೆ ಇವರ ಆಗಮನದಿಂದ ತಂಡಕ್ಕೆ ಹೊಸ ಹುಮ್ಮಸ್ಸು ಬಂದಿದೆ ಬ್ಯಾಟಿಂಗ್ನಲ್ಲಿ ವಾರ್ನರ್ ಪೃಥ್ವಿ ಶಾ ಅವರನ್ನ ನೆಚ್ಚಿಕೊಂಡಿರುವ ತಂಡಕ್ಕೆ ರಿಷಬ್ ಪಂತ್ ಸೇರ್ಪಡೆಯಿಂದ ಹೊಸ ಶಕ್ತಿ ಬಂದಿದೆ ಜೊತೆಗೆ ವೆಸ್ಟ್ ಇಂಡೀಸ್ನ ಶಾಹಿ ಓಪ್ಗೆ ಚಾನ್ಸ್ ಸಿಗುತ್ತಾ ನೋಡಬೇಕಿದೆ ಆಲ್ರೌಂಡರ್ಗಳಾದ ಮಿಚಲ್ ಮಾರ್ಷ್ ಮತ್ತು ಅಕ್ಷರ್ ಪಟೇಲ್ ಬಲ ತುಂಬಬಹುದು ಆದರೆ ಬೌಲಿಂಗ್ ಯೂನಿಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆನ್ರಿಚ್ ನಾರ್ಜೆ ಜೊತೆಗೆ ಇಂಡಿಯನ್ ಬೌಲರ್ ಗಳಾದ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ಇಶಾಂತ್ ಶರ್ಮಾರಲ್ಲಿ ಯಾರು ಸ್ಥಾನ ಪಡೆಯುತ್ತಾರೆಂದು ನೋಡಬೇಕಿದೆ ಸ್ಪಿನ್ ಮಾಂತ್ರಿಕ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಯಾವತ್ತಿದ್ರೂ ಕೂಡ ಎದುರಾಳಿಗಳಿಗೆ ತುಂಬಾನೇ ಡೇಂಜರಸ್ ಹೀಗೆ ಡಿಸಿ ಕೂಡ ಹೊಸ ಹುಮ್ಮಸ್ಸಿನಲ್ಲಿ ಆಡಲು ರೆಡಿಯಾಗಿದೆ ಇದರಲ್ಲಿ ಯಾರು ಗೆದ್ದು ಬೀಗುತ್ತಾರೆಂದು ನೋಡಬೇಕಿದೆ ಡಿಸಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಬಂದಿದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ